ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ರಾಜ್ಯ ಬಿಜೆಪಿ ಪಾಳಕ್ಕೆ ನೂತನ ಸಾರಥಿಯಾಗಿ ಬಿವೈ ವಿಜೇಂದ್ರ ನೇಮಕದ ಬಳಿಕ ಇಂದು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು ಬೆಂಗಳೂರು ಮಾರ್ಗವಾಗಿ ತುಮಕೂರಿಗೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತುಮಕೂರು ನಗರದ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಜೇಂದ್ರ ನಮ್ಮ ತಂದೆ ಯಾವುದೇ ಜವಾಬ್ದಾರಿ ವಹಿಸಿಕೊಂಡರು ಮೊದಲು ನಡೆದಾಡುವ ದೇವರ ಆಶೀರ್ವಾದ ಪಡೆದು ಮುಂದೆ ಸಾಗುತ್ತಿದ್ದರು ಅದೇ ರೀತಿ ನಾನು ಕೂಡ ಇಲ್ಲಿ ಬಂದು ಪೂಜ್ಯರ ಆಶೀರ್ವಾದ ಪಡೆದಿದ್ದೇನೆ ಮುಂದಿನ ಭಾನುವಾರ 15ಕ್ಕೆ ಬಿಜೆಪಿ ಕಚೇರಿಯಲ್ಲಿ 10 ಗಂಟೆಗೆ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡುತ್ತಿದ್ದೇನೆ ಮಾರನೆಯ ದಿನ 16ರಂದು ಅರಮನೆ ಮೈದಾನದಲ್ಲಿ ಕಾರ್ಯಕರ್ತರ ಸಭೆ ನಡೆಸುವ ನಿರ್ಣಯ ಮಾಡಿದ್ದೇವೆ ಕಟೀಲ್ ಅವರು ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನ ಬಲಪಡಿಸುವ ಕೆಲಸ ಮಾಡಿದರು ಅದೇ ರೀತಿಯಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವ ಕೆಲಸ ಮಾಡುತ್ತೇನೆ ಎಂದರು ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂತ ನಡ್ಡಾಜಿಯವರು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹೆಚ್ಚಿನ ಗೃಹಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂತೋಷ್ ಜಿಯವರು ಎಲ್ಲರೂ ಕೂಡ ಚರ್ಚೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನನ್ನಾಗಿ ನನ್ನನ್ನು ಘೋಷಣೆ ಮಾಡಿದ ನಂತರ ಜವಾಬ್ದಾರಿ ಸ್ವೀಕಾರ ಮಾಡುವ ಮುನ್ನ ಸಿದ್ಧಗಂಗೆಗೆ ಭೇಟಿಯನ್ನು ಕೊಟ್ಟು ಪರಮಪೂಜ್ಯರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅಂತೇಳಿ ಬಂದಿದ್ದೇನೆ ಪೂಜ್ಯ ತಂದೆಯವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಎಲ್ಲ ಸಂದರ್ಭದಲ್ಲೂ ಕೂಡ ಏನೇ ಜವಾಬ್ದಾರಿ ತೆಗೆದುಕೊಂಡಾಗ ಏನೇ ನಿರ್ಣಯವನ್ನು ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಸಿದ್ಧಗಂಗೆಗೆ ಭೇಟಿಯನ್ನು ಕೊಟ್ಟು ಲಿಂಗೈಕ್ಯ ನಡೆದಾಡುವ ದೇವರು ಅಂತೇಳಿ ನಾವು ಭಕ್ತಿಯಿಂದ ಕಾಣ್ತಾ ಇದ್ವಿ ಶಿವಕುಮಾರ ಮಹಾಸ್ವಾಮೀಜಿಗಳ ಆಶೀರ್ವಾದನ ಪಡೆದುಕೊಂಡು ಮುಂದೆ ಸಾಗ್ತಾ ಇದ್ವಿ ನಾನು ಕೂಡ ಪಕ್ಷದ ರಾಜ್ಯದ ಅಧ್ಯಕ್ಷ ಆಗಿ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಅಸಮಾಧಾನಗಳು ಇವೆ ಸಂಘಟನೆ ಮಾಡುತ್ತಾ ಅಸಮಾಧಾನವನ್ನ ತಣಿಸುವ ಕೆಲಸ ಮಾಡಲಾಗುವುದು ನಮ್ಮ ಮೊದಲ ಆದ್ಯತೆ ರೈತರಿಗೆ ಬರ ಪರಿಹಾರ ಕೊಡಿಸುವುದು ಪಕ್ಷದಲ್ಲಿ ಯಾರು ಯಾರನ್ನ ಕೂಡ ಸೈಡ್ ಲೈನ್ ಮಾಡಿಲ್ಲ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಮತ್ತಷ್ಟು ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕನ ಆಯ್ಕೆಯಾದ ಮೇಲೆ ದೆಹಲಿಗೆ ಹೋಗ್ತೀನಿ ಆಗ ಲೋಕಸಭಾ ಚುನಾವಣಾ ವಿಚಾರವಾಗಿ ಚರ್ಚೆ ನಡೆಸ್ತೀನಿ ಎಂದರು ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಕೂಡ ನನ್ನ ಮೊದಲ ಆದ್ಯತೆ ಹಿರಿಯರ ಎಲ್ಲರ ಒಂದು ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಪಕ್ಷವನ್ನು ಮುನ್ನಡೆಸತಕ್ಕಂಥದ್ದು ಹಾಗಾಗಿ ಏನೇ ಅಪಸ್ವರ ಇದ್ದರೂ ಕೂಡ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿ ಮಾಡ್ತಾರೆ ಎಲ್ಲ ಹಿರಿಯರು ಕೂಡ ಸಲಹೆನ ಕೊಡ್ತಾರೆ ಕೊಡ್ತಲೂ ಇದ್ದಾರೆ ಮುಂದಿನ ಕೂಡ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ಪ್ರೀತಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಸಲಹೆ ಕೊಡ್ತಾರೆ ಯಾರೇ ಸಲಹೆ ಕೊಟ್ಟರು ಕೂಡ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಒಳಿತಾಗ್ತದೆ ಅಂದರೆ ಎಲ್ಲವನ್ನು ಕೂಡ ಸ್ವೀಕಾರ ಮಾಡ್ತಾರೆ ಯಾರು ಯಾರನ್ನು ಕೂಡ ಸೈಡ್ ಲೈನ್ ಮಾಡತಕ್ಕಂಥ ಪ್ರಶ್ನೆ ಉದ್ಭವ ಆಗಿಲ್ಲ ಮಾಡೂ ಇಲ್ಲ ಯಡಿಯೂರಪ್ಪ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಇನ್ನೂ ಹೆಚ್ಚು ಸಕ್ರಿಯರಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ದಾರೆ ಎಲ್ಲ ಹಿರಿಯ ನಾಯಕರುಗಳು ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ನಮ್ಮ ಹಿನ್ನಡೆ ಆಗಿರ್ಬೋದು ಆದರೆ ಅವೆಲ್ಲವನ್ನು ಕೂಡ ಬದಿಗಿಟ್ಟು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಸ್ಥಾನಗಳನ್ನು ಸಂಸದರನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಕ್ಕಂಥ ದಿಕ್ಕು ನಾವೆಲ್ಲರೂ ಕೂಡ ಶ್ರಮವನ್ನು ಹಾಕ್ತೇವೆ ಈಗಾಗಲೇ ಕೇಂದ್ರ ಮಟ್ಟದಲ್ಲಿ ಮಾತುಕತೆ ಆಗಿದೆ ನಾನು ಕೂಡ ವಿರೋಧ ಪಕ್ಷದ ನಾಯಕ ಆಯ್ಕೆ ಆದ ನಂತರ ದೆಹಲಿಗೆ ಭೇಟಿಯನ್ನು ಕೊಟ್ಟು ವರಿಷ್ಠರಿಂದ ಮಾತನಾಡ್ತೇನೆ ಮುಂದೆ ಯಾವ ರೀತಿ ಸಾಗಬೇಕು ಈ ವೇಳೆ ಬಿವೈ ವಿಜೇಂದ್ರ ಅವರಿಗೆ ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ತುರುವೇಕೆರೆ ಮಾಜಿ ಶಾಸಕ ಮಸಾಲ ಜಯರಾಮ್ ಜಿಲ್ಲೆಯ ಮತ್ತಷ್ಟು ನಾಯಕರು ಸಾಥ್ ನೀಡಿದರು ಬಳಿಕ ವಿಜೇಂದ್ರ ಅವರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಅವರ ಕಾರ್ಯಾಲಯಕ್ಕೆ ತೆರಳಿದರು ನ್ಯೂಸ್ ಡೆಸ್ಕ್ ಅಮೋಘ್ ಟಿವಿ ತುಮಕೂರು
ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಆಗಮಿಸಿದ ಬಿವೈ ವಿಜೇಂದ್ರ ಅವರನ್ನ ಸ್ವಾಗತಿಸಲು ಬಂದಿದ್ದ ತುರ್ವೇಕೆರೆ ಮಾಜಿ ಶಾಸಕ ಮಸಾಲ ಜೈರಾಮ್ ಅವರ ಜೇಬಿಗೆ ಕಳ್ಳ ಕೈ ಹಾಕಿದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ನಗರದ ಸಿದ್ದಗಂಗಾ ಮಠಕ್ಕೆ ಶ್ರೀಗಳ ಆಶೀರ್ವಾದ ಪಡೆಯಲು ಬಂದಿದ್ದ ಬಿಜೆಪಿ ನೂತನ ಸಾರಥಿ ಬಿವೈ ವಿಜೇಂದ್ರ ಅವರನ್ನ ಸ್ವಾಗತಿಸಲು ಜಿಲ್ಲೆಯ ಅನೇಕರು ನಾಯಕರು ಆಗಮಿಸಿದ್ದರು ತುರ್ವೇಕೆರೆ ಮಾಜಿ ಶಾಸಕ ಮಸಾಲ ಜೈರಾಮ್ ಅವರ ಗುಂಪಿನಲ್ಲಿ ನಿಂತಿದ್ದಾಗ ಹಿಂದಿನಿಂದ ಬಂದ ಕಳ್ಳ ಅವರ ಜೇಬಿಗೆ ಕೈ ಹಾಕಿ ಹಣ ಎತ್ತುತ್ತಿರುವಾಗಲೇ ಸಿಕ್ಕಿಬಿದ್ದಿದ್ದಾನೆ ತಕ್ಷಣ ಎಚ್ಚೆತ್ತ ಮಸಾಲ ಜೈರಾಮ್ ಅವರು ಕಳ್ಳನನ್ನ ಹಿಡಿದಿದ್ದಾರೆ ಕೂಡಲೇ ಸ್ಥಳೀಯ ಕಾರ್ಯಕರ್ತರು ಕಳ್ಳನಿಗೆ ಗೂಸ ನೀಡಿ ಅಲ್ಲೇ ಇದ್ದ ಪೊಲೀಸರಿಗೆ ಒಪ್ಪಿಸಿದ್ದಾರೆ मसाला जय राम मसाले मसाले बिग पैकेट ಶಿರಾ ನಗರದ ಅಮರಾಪುರ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಹಳ್ಳಕ್ಕೆ ಬಿದ್ದಿರುವ ಘಟನೆ ನಿನ್ನೆ ಸಂಭವಿಸಿದೆ ಶಿರಾ ಅಮರಾಪುರ ರಸ್ತೆ ತಾಲೂಕಿನ ಹುಲಿಕುಂಟೆ ಗೇಟ್ ಹತ್ತಿರ ಬಸ್ ಆಯಾ ತಪ್ಪಿ ಮರಕ್ಕೆ ಡಿಕ್ಕಿ ಸಂಭವಿಸಿದೆ ಅದೃಷ್ಟವಶಾತ್ ಬಸ್ಸಿನಲ್ಲಿದ್ದ ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಳೆ ಕಾರಣ ರಸ್ತೆಯಲ್ಲಿ ಚಲಿಸುತ್ತಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ನುಗ್ಗಿದೆ ಬಸ್ ಹಳ್ಳಕ್ಕೆ ನುಗ್ಗಿದ ಪರಿಣಾಮ ಚಾಲಕ ಸೇರಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕ್ರೈನ್ ಮೂಲಕ ಹಳ್ಳದಲ್ಲಿ ಬಿದ್ದ ಬಸ್ ಅನ್ನು ಹೊರತೆಗೆಯಲಾಯಿತು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ಅವರು ಆಯ್ಕೆಯಾಗಿರುವುದರಿಂದ ಹೆಚ್ಚು ಬಲ ಬಂದಂತಾಗಿದೆ ಅಂತ ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಾಟ್ ಮನವಿಯಲ್ಲಿ ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನೆರಳು ಅನಾಥಾಶ್ರಮ ಸೇವಾ ಟ್ರಸ್ಟ್ನಲ್ಲಿ ಬಿವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮಾನ್ವಿ ನಗರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ಗುಳಿ ಹಮ್ಮಿಕೊಂಡಿದ್ದ ಅನಾಥಾಶ್ರಮದವರಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಬಿವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರಿಂದ ಯುವಕರಿಗೆ ಅನುಕೂಲವಾಗಿದೆ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದ್ದು ಸಂಸತ್ ಸದಸ್ಯರಾಗಿ ಕರ್ನಾಟಕ ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗುವುದು ಖಚಿತ ಎಂದರು ದೀಪಾವಳಿಗೆ ಒಂದು ಉಡುಗೊರೆ ಅಂತಕಂತದ್ದು ಕೂಡ ದೀಪಾವಳಿ ಹಬ್ಬದ ಸಂಭ್ರಮ ಅದರ ಜೊತೆಗೆ ಅವರ ಅಧ್ಯಕ್ಷ ಆದದ್ದು ಕೂಡ ನಮ್ಮ ಪಕ್ಷದಲ್ಲಿ ಒಳ್ಳೆ ಸಂಭ್ರಮ ಇದೆ ಇವತ್ತು ನಾನು ನೋಡಲೇ ಯಾವಾಗ ಅವರನ್ನ ಅನೌನ್ಸ್ ಮಾಡಿದರು ನಾನು ಸುಮಾರು ಒಂದು 100 ಫೋನ್ ಮಾಡಿದರು ಒಬ್ಬರೆಲ್ಲರೂ ಭಾಳ ಒಳ್ಳೆ ಶಕ್ತಿ ಮಂತ್ರಿ ಒಳ್ಳೇದು ಮಾಡಿದರು ಮೋದಿಯವರು ಮತ್ತು ಅಮಿತ್ ಶಾ ಅವರು ಒಳ್ಳೆ ನಿರ್ಣಯ ತಗೊಂಡ್ರು ಒಬ್ಬ ಯುವಕನ ಅಧ್ಯಕ್ಷ ಮಾಡಿದರು ಬಟ್ ಅದು ಕೂಡ ಅವರ ಸನ್ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದ ಕೂಡ ಅವರಿಗಿದೆ ಯಡಿಯೂರಪ್ಪನವ್ರು ಇರಲೇಬೇಕಾಗುತ್ತೆ ತಮ್ಮ ಶಕ್ತಿ ಕೊಡಲಿಕ್ಕೆ ಅವರಿಂದ ನಿಂತ್ಕೊಂಡು ತಮ್ಮ ಪುತ್ರರಾದಂಥ ವಿಜಯೇಂದ್ರವ್ರಿಗೆ ಶಕ್ತಿ ಕೊಡ್ತಾರೆ ನಾವೆಲ್ಲರೂ ಕೂಡ ವಿಜಯೇಂದ್ರವ್ರಿಗೆ ಶಕ್ತಿ ಕೊಟ್ಟಾಗ ಮಾತ್ರ ಈ ಪಕ್ಷ ಬೆಳೀಲಿಕ್ಕೆ ಸಾಧ್ಯತೆ ಆಗ್ತದೆ ಈ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಯಡಿಯೂರಪ್ಪನವರು ಹಿಡಿದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇಳಿದ ನಂತರ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕೊಂಕ ಕೊಯ್ದ ವಾತಾವರಣ ಇತ್ತು ಯಾರೇ ಇವತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು ಇವರು ನಮ್ಮ ರಾಜ್ಯಾಧ್ಯಕ್ಷರಿದ್ದರು ಯಾರಿದ್ದರೂ ಕೂಡ ಅಷ್ಟು ನಮಗೆ ಇದಿತ್ತು ಉತ್ಸಾಹ ಇತ್ತಿಲ್ಲ ಜನರಿಗೆ ಏನೋ ಬಂತು ಹೋಯ್ತಂಬ ಲೆಕ್ಕದಾಗಿದ್ದರು ಆದರೆ ಇವತ್ತಿನ ಕಳೆ ನೋಡಿದರೆ ಮುಂದಿನ ದಿನಮಾನಗಳಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಸಾರಥ್ಯವನ್ನು ಕೊಟ್ಟಿದ್ದಾರೆ ಇವತ್ತು ಟಿಎಪಿಸಿಎಂಎಸ್ ಅಧ್ಯಕ್ಷ ತಿಮ್ಮಾರೆಡ್ಡಿ ಬೊಗಾವತಿ ಮಾತನಾಡಿ ಶ್ರೀಕಾಂತ್ ಪಾಟೀಲ್ ಗೂಳಿ ಅವರು ಅಣ್ಣನವರು ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ
ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬಿವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರಿಂದ ನಾವು ಅವರೊಂದಿಗೆ ಸಾಥ್ ನಿಂತು ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡುತ್ತೇವೆ ಎಂದರು. ಗುಡಿಬಂಡೆ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷರಾಗಿ ಗುಡಿಬಂಡೆ ಪಟ್ಟಣದ ಹಿರಿಯ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಹಸನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದ ವೆಂಕಟೇಶ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನವೆಂಬರ್ 11ರಂದು ಚುನಾವಣೆ ಘೋಷಣೆ ಮಾಡಲಾಗಿತ್ತು. ವೇಳಾಪಟ್ಟಿಯಂತೆ ನಿಗದಿತ ಸಮಯಕ್ಕೆ ಮೊಹಮ್ಮದ್ ಹಸನ್ ರವರು ಮಾತ್ರ ನಾಮಪತ್ರ ಸಲ್ಲಿಸಿದರು. ಉಳಿದಂತೆ ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧವಾಗಿ ಹಸನ್ ರವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ಘೋಷಣೆ ಮಾಡಿದರು. ಈ ಸಮಯದಲ್ಲಿ ನೂತನ ಅಧ್ಯಕ್ಷ ಮೊಹಮ್ಮದ್ ಹಸನ್ ಮಾತನಾಡಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಶಕ್ತಿ ಮೀರಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಅಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಎಂಎಲ್ಎ ಸುಭಾರೆಡ್ಡಿ ಅವರು ನಮಗೆ ಸಹ ಬಹಳ ಸಹಕಾರ ಕೊಟ್ಟು ನಮ್ಮ ಡೈರೆಕ್ಟರ್ ಎಲ್ಲ ಸದಸ್ಯರು ಎಲ್ಲರೂ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರ ಆದೇಶದ ಮೇರೆಗೆ ಏನಿವತ್ತು ದೇವನಹಳ್ಳಿ ಪಟ್ಟಣದ ಲಯನ್ಸ್ ಸಂಸ್ಥೆ ದೇವನಹಳ್ಳಿ ಲಯನ್ಸ್ ಸೇವಾ ಪ್ರತಿಷ್ಠಾನ ವತಿಯಿಂದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪನವರಿಗೆ ಹಾಗೂ ಮಾಜಿ ಸಂಸದರಾದ ಸಿ ನಾರಾಯಣಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಲಯನ್ಸ್ ಸಂಸ್ಥೆಯ ವತಿಯಿಂದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ನಂತರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಹಾಗೂ 5ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಸಿ ನಾರಾಯಣಸ್ವಾಮಿ ರವರನ್ನ ದೇವನಹಳ್ಳಿ ಟೌನ್ ಲಯನ್ಸ್ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿ ಸಚಿವ ಕೆಎಚ್ ಮುನಿಯಪ್ಪ, ದೇವನಹಳ್ಳಿ ಟೌನಿನ ಲಯನ್ಸ್ ಸಂಸ್ಥೆಯವರು ಸುಮಾರು ವರ್ಷಗಳಿಂದ ನಿರಂತರವಾಗಿ ನಿಸ್ವಾರ್ಥವಾಗಿ ಸೇವೆ ಹಾಗೂ ಸಮಾಜ ಸೇವೆ ಮಾಡುತ್ತಿರುವ ಈ ಸಂಸ್ಥೆಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದರು. ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವುದು ನಮ್ಮ ಮುಂದಿದೆ, ಅದನ್ನ ಸಹ ನಾನು ಬಗೆಹರಿಸುತ್ತೇನೆ ಹಾಗೂ ಸುಸಜ್ಜಿತ ಬಸ್ ನಿಲ್ದಾಣ ಮಾಡುವುದು, ದೇವನಹಳ್ಳಿಯ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಶಾಶ್ವತವಾಗಿ ಇರುವಂತೆ ನಾನು ಯೋಚನೆ ಮಾಡಿದ್ದೇನೆ, ಅದನ್ನ ಮಾಡಲು ಸಿದ್ಧನಾಗಿದ್ದೇನೆ ಎಂದರು. ಅವರಿಗೆ ವರ್ತಕರು ಹೆಚ್ಚಾಗಿರ್ತಾರೆ, ಹೆಚ್ಚಿನ ಅವರ ಲಾಭದಲ್ಲಿ ಒಂದಷ್ಟು ಹಣವನ್ನು ಸಮಾಜ ಸೇವೆಗೆ, ಕಣ್ಣ ಆಸ್ಪತ್ರೆ ಆಗಬಹುದು, ಬೇರೆ ಡೆಂಟಲ್ ಸಂಬಂಧಪಟ್ಟದಾಗಲಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಯಾರಿಗೆ ತೀರಾ ಅವಶ್ಯಕತೆಯಲ್ಲಿ ಇದೆಲ್ಲ ಮಾಡೋದರಲ್ಲಿ ನಾನು ಕೂಡ ಬಿಡುಗಡೆಯಲ್ಲಿ ನೋಡಿದೆ. ಬಹಳಷ್ಟು ಸೇವೆ ಮಾಡೋದ್ರಿಂದ ಈ ಸಂಸ್ಥೆ ನಡ್ಕೊಂಡ್ಬರ್ತದೆ, ಈ ಪ್ರತಿಷ್ಠಾನ ಆಗಲಿ ಸಂಸ್ಥೆ ಆಗಲಿ ಇದರ ಸೇವೆ ಅಪಾರವಾಗಿತ್ತು, ನಿಜವಾಗಲೂ ಶ್ಲಾಘನೀಯ. ಯಾಕಂದರೆ ನಿಸ್ವಾರ್ಥವಾಗಿ ತಮ್ಮ ದುಡಿಮೆಯಲ್ಲಿ ತಾವು ಒಂದಷ್ಟು ಒದಗಿಸಿ ಸಮಾಜ ಸೇವೆಯಲ್ಲಿ ತೀರಾ ಅವಶ್ಯಕತೆ ಇರೋ ಕಡೆ ನೀವು ಮಾಡ್ತಾ ಇದ್ದೀರಿ, ನನಗೆ ತುಂಬ ಸಂತೋಷವಿದೆ. ಪ್ರತಿಯೊಬ್ಬ ಲಯನ್ಗೂ ಕೂಡ ನಾನು ನಮಸ್ಕಾರಗಳನ್ನು ಇಟ್ಟುಕೊಂಡಿದ್ದೇನೆ. ಮಾಜಿ ಸಂಸದರು ಆಯೋಗದ ಅಧ್ಯಕ್ಷರು ನಾವು ಒಟ್ಟಿಗೆ ಸೇರಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿಗಳು ಚಂದ್ರಣ್ಣ ಎಮ್ ಎಲ್ ಎ ಅವರು ಮಾಡಿದ್ದೇನೆ, ಬಹಳಷ್ಟು ಪತ್ರದಿಂದ ಅವ್ರು ನೋಡಿದ್ದೀನಿ, ಅವರು ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೋರಿಸಿಕೊಂಡು ಕೆಲಸ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು, ಮಾಜಿ ಶಾಸಕರಾದ ಚಂದ್ರಣ್ಣ, ಜಿಲ್ಲಾ ಪ್ರಾಯೋಜಕರಾದ ಲಯನ್ಸ್ ನಾಗರಾಜು, ಕಾರ್ಯದರ್ಶಿ ಶ್ರೀರಾಮಯ್ಯ, ಖಜಾಂಚಿ ಶಂಕರ್, ಕಾರ್ಯದರ್ಶಿ ಕೇಶವ, ಲಯನ್ಸ್ ಜೆಕೆ ನಾರಾಯಣಸ್ವಾಮಿ, ಶಾಲಾ ಮಕ್ಕಳು, ಲಯನ್ಸ್ ಸಂಸ್ಥೆಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ.
ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರು ಇಂದು ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ತೆರಳುವ ವೇಳೆಯಲ್ಲಿ ಮಾರ್ಗ ಮಧ್ಯೆ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಿ ಸನ್ಮಾನ ಸ್ವೀಕರಿಸಿದರು. ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಆಯ್ಕೆಯಾದ ನಂತರ ಪಕ್ಷದ ಯುವಕರಲ್ಲಿ ಸಂಚಲನ ಮೂಡಿದೆ. ಸಂಘಟನೆ ತಾನೇ ತಾನಾಗಿ ಬೆಳೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ, ವರಿಷ್ಠರಾದ ಅಮಿತ್ ಶಾ, ಜೆಪಿ ನಡ್ಡಾ ಅವರ ಆಯ್ಕೆ ಉತ್ತಮವಾಗಿದೆ. ಮುಂದಿನ ಲೋಕಸಭಾ ಚುನಾವಣೆ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೊಸ ಅಲೆ ಬೀರಲಿದೆ ಎಂದರು. ನಿರೀಕ್ಷಣೆಯಿಂದಲೇ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟರೆ ಬಿಜೆಪಿ ಬಲಿಷ್ಠ ಬೆಳೆತಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಸಲ್ಲಿತ್ತು. ಅದೇ ಕಾರಣ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಪ್ರಧಾನಮಂತ್ರಿಗಳು, ನಡ್ಡಾ ಅವರು ಮತ್ತು ಸಂತೋಷ್ ಜಿ ಎಲ್ಲರೂ ಕೂಡ ಸೇರಿ ಒಳ್ಳೆ ತೀರ್ಮಾನ ತಗೊಂಡು ರಾಜ್ಯದಲ್ಲಿರ್ತಕ್ಕಂಥ ಹಿರಿಯರುಗಳ ಸಲಹೆ ತಗೊಂಡು ಇವತ್ತು ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮಾಡೋದ್ರಿಂದ ನಮ್ಗೆಲ್ಲ ಒಂದ್ ಕಡೆ ಹುಮ್ಮಸ್ ಇದೆ. ರಾಜ್ಯದಲ್ಲಿರ್ತಕ್ಕಂಥ ಯುವಕರೆಲ್ಲರೂ ಕೂಡ ಹುಮ್ಮಸ್ಸಿಂದ ವಿಜೇಂದ್ರ ಅವರಿಗೆ ಬೆಳಕು ಸಕಂತ ಕೆಲಸ ಮಾಡ್ತಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಬರಲಿ ಯಾವುದೇ ಕೂಡ ಸಂಶಯ ಇಲ್ಲ. ಮುಂಬರ್ತಕ್ಕಂಥ ಲೋಕಸಭೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪರಿಷತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಾವುಟ ಹಾಕಿದ್ರೆ ಯಾವುದೇ ಕೂಡ ಸಂಶಯ ಇಲ್ಲ ಅಂತಕ್ಕಂತ ಹೇಳಿ ಬಿಡ್ತೀವಿ. ಇವತ್ತು ಮಠಕ್ಕೆ ಹೋಗ್ತಾ ಇದ್ರು ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರು ಕೂಡ ಇಲ್ಲಿ ಬಂದು ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಕ್ಯಾಂಡಿಡೇಟ್ ಸತ್ಯಗಿರಿ ನಾಯಕರೆಲ್ಲರೂ ಕೂಡ ಸೇರಿ ಮತ್ತು ಸಂಬಂಧ ಕಾರ್ಯಕರ್ತ ಎಲ್ಲ ಕಾರ್ಯಕರ್ತರು ಕೂಡ ಅದ್ದೂರಿ ಸ್ವಾಗತ ಮಾಡೋರು ಕಳಿಸ್ಕೊಂಡಿದ್ದೀವಿ. ಅವ್ರು ಒಳ್ಳೇದಾಗಲಿ ಅಂತಕ್ಕಂಥ ನಂದು ಕೂಡ ಅದಕ್ಕೆ ಮತ್ತೇನು ಯುಗಾದಿ ಹಬ್ಬದ ಉಡುಗೊರೆ ಆಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಮುಖಂಡರು ಕೂಡ ರಾಜ್ಯಾಧ್ಯಕ್ಷರಿಂದ ಯಾವ ಘೋಷಣೆ ಮಾಡಿದ್ರು ಅವತ್ತೇ ಬಿಜೆಪಿ ತಾಂತಾನೆ ಗೆಲ್ಬೇಕಲ್ಲ ಅಂತ ಕೆಲಸ ಸ್ಟಾರ್ಟ್ ಆಗ್ತು. ಎಲ್ಲೇ ಒಂದ್ ಕಡೆ ಬಿಜೆಪಿ ನಿಲ್ವೇ ಇಲ್ಲ ಮಟ್ಟಕ್ಕೆ ತೀರ್ಮಾನ ತಗೊಂಡಿದ್ರು. ಬೇರೆಯವರಾಗಿ ರಾಜಕಾರಣಕ್ಕೂ ಬಿಜೆಪಿ ಸಂಘಟನೆ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಯಡಿಯೂರಪ್ಪ ಶಕ್ತಿ ಮತ್ತು ವಿಜಯನ ಟ್ಯಾಲೆಂಟ್ ಎರಡೂ ಯೂಸ್ ಮಾಡ್ಕೊಂಡು ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರ ತರಕ್ಕೆ ಸಮ ಆಗ್ತಾರೆ. ನಿಮ್ಗೆ ಗೊತ್ತು ಉಪಚುನಾವಣೆ ಒಳಗೆ ಎಲ್ಲಿ ಬಿಜೆಪಿ ಇಲ್ಲ ಅಂತಕ್ಕಂಥ ಕ್ಷೇತ್ರದಲ್ಲಿ ಕೇರ್ಪೇಟೆ ಆಗಿರ್ಬೋದು, ಶಿರಾ ಆಗಿರ್ಬೋದು, ಆ ಕಡೆಗೆ ಮೂಲ ಹಲವಾರು ಭಾಗದಲ್ಲಿ ಇವರೇ ಜವಾಬ್ದಾರಿ ತಗೊಂಡು ಧರಿಸಿದ್ರು. ಅಕ್ಕಣ್ಣ ಒಳ್ಳೆ ಚಾಣಾಶಕ್ತಿ ಐತೆ, ಬಿಜೆಪಿ ಒಂದು ಅದ್ಭುತ ಶಕ್ತಿ ಐತೆ. ಮುಂದಿನ ದಿನಗಳಲ್ಲಿ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಇನ್ನು ಜಾಸ್ತಿ ಗೆಲ್ಲದಲ್ಲಿ ಯಾವುದೋ ಕೂಡ ಸಂಚಲ ಅಂತ ನನ್ನ ಅಭಿಲಾಷೆ. ಅವ್ರಿಗೆಲ್ಲ ಅಪರೂಪದ ಅಧಿಕಾರ ಸಿಕ್ಕಿರೋದ್ರಿಂದ ಕೈಕಾಲು ಅಳಲು ನಿಂತ ಇಲ್ಲ ಅವ್ರಿಗೆ. ಈ ನನ್ನ ಮನೆ ಏನು ನೋಡೋಣ, ನಾವು ಅಧಿಕಾರ ರಾಜ್ಯಾಧ್ಯಕ್ಷ ಅಂತ ಆಯ್ಕೆ ಮಾಡಿದ್ರು, ಎಲ್ಲ ಜರ ಬಂದ್ಬಿಟ್ಟು ಕಾಂಗ್ರೆಸ್ನವರಿಗೆಲ್ಲ ಕೂಡ. ದೀಪಾವಳಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪವಾಡ ಪುರುಷ ನೆಲೆಸಿರುವ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವ ಮೊದಲನೇ ದಿನ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ದೀಪಾವಳಿ ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಪಾದಯಾತ್ರೆ ಸಹಿತ ವಾಹನಗಳಲ್ಲಿ ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ದೇವಾಲಯ ಆವರಣ, ರಾಜಗೋಪುರ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಕಣ್ಮನ ಸೆಳೆಯುವ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದಿಂದ ದೀಪಾವಳಿ ಜಾತ್ರೆಗೆ ಮೆರುಗು ಬಂದಿದ್ದು ಕಾರ್ಯದರ್ಶಿ ಸರಸ್ವತಿ ನೇತೃತ್ವದಲ್ಲಿ ಕಣ್ಮನ ಸೆಳೆಯುವ ಜಾತ್ರಾ ಮಹೋತ್ಸವಕ್ಕೆ ನಾಂದಿಯಾಗಿದೆ. ದೀಪಾವಳಿ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ರಥ ನಿರ್ಮಾಣ ಕಾರ್ಯ ಮುಕ್ತಾಯ ಹಂತದಲ್ಲಿದ್ದು ದೀಪಾವಳಿ ರಥೋತ್ಸವಕ್ಕೆ ಸಜ್ಜಾಗಿದೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.